ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ 1926 ಜನಿಸಿದರು. ಅವರ ತಂದೆ ಒಬ್ಬ ಶಾಲೆ ಅಧ್ಯಾಪಕರು. ಊರಿನಿಂದ ಊರಿಗೆ ವರ್ಗಾವಣೆಯಾಗುತ್ತಿದ್ದ ತಮ್ಮ ತಂದೆಯೊಂದಿಗೆ ಬಾಲ್ಯದಲ್ಲಿ ಅಲೆದಾಡಿದ ಕವಿ ಬಡತನದಿಂದಾಗಿ ಅಂತರ್ಮುಖಿಯಾದರು. ನಿಸರ್ಗ ಕುರಿತ ಆಕರ್ಷಣೆ ಮತ್ತು ಸಾಮಾಜಿಕ ಕಳಕಳಿಯು ಅವರಿಗೆ ಬಾಲ್ಯದಲ್ಲಿ ದತ್ತವಾದದ್ದು. ಮೈಸೂರಿನ ಮಹಾರಾಜ ಕಾಲೇಜು ಸೇರಿದ ವಿದ್ಯಾರ್ಥಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರನ್ನು ಸೂಜಿಗಲ್ಲಿನಂತೆ ಸೆಳೆದ ಮತ್ತೊಂದು ಮಹಾನ್ ಚೇತನ ರಾಷ್ಟ್ರಕವಿ ಕುವೆಂಪು. ಹೈಸ್ಕೂಲಿನ ತರಗತಿಗಳಲ್ಲಿದ್ದಾಗ, ದಾವಣಗೆರೆ ಹೈಸ್ಕೂಲಿನ ತರಗತಿಯಲ್ಲಿದ್ದಾಗ ಕುವೆಂಪು ಅವರ ಕವಿತೆಗಳನ್ನು ನಮ್ಮ ಅಧ್ಯಾಪಕರು ಬಹಳ ಸುಶ್ರಾವ್ಯವಾಗಿ ಓದಿ ತೋರಿಸ್ತಾ ಇದ್ದರು. ಕುವೆಂಪು ಅವರ ನಾಟಕಗಳು ಮತ್ತು ಕವಿತೆಗಳು ಒಂದು ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಅದ್ಭುತವಾದ ಪರಿಣಾಮವನ್ನು ಬೀರಿ ಪರಂಪರಾಗತವಾದ ಕಾವ್ಯದಿಂದ ಭಿನ್ನವಾದ ಸ್ವರಗಳನ್ನು, ಲಯಗಳನ್ನು, ವಸ್ತುಗಳನ್ನು, ಅನುಭವ ವಿಶೇಷಗಳನ್ನು ಅದು ಪುಟ್ಟ ವಯಸ್ಸಿನ ನನ್ನ ಮನಸ್ಸಿನಲ್ಲಿ ಭಾಳ ಗಾಢವಾಗಿ ಪರಿಣಾಮ ಮಾಡಿತು. ಹೀಗಾಗಿ ನಾನು ಪದ್ಯ ಬರೆದಕ್ಕೆ ಶುರು ಮಾಡಿದ್ದು ಮೊಟ್ಟನೇ ಮೊದಲಾಗಿ ಕುವೆಂಪುರೇ ಅನ್ನೋದನ್ನು. ರಾಷ್ಟ್ರಕವಿ ಕುವೆಂಪುರವರು ಬೆಳೆಯುತ್ತಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಕವಿ ಪ್ರತಿಭೆಗೆ ಗಾಳಿ ಬೆಳಕಿನಂತಿದ್ದರೆ ಮತ್ತೊಬ್ಬ ಗುರು ಶ್ಯಾಮರಾಯರು ಆ ಪ್ರತಿಭೆಯ ಗಿಡಕ್ಕೆ ನೀರುಣಿಸಿದರು. ಡಾಕ್ಟರೇಟ್ ಪದವಿಗಾಗಿ ರಾಷ್ಟ್ರಕವಿ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಅವರು ರಚಿಸಿದ ಸೌಂದರ್ಯ ಸಮೀಕ್ಷೆ ಈ ಕ್ಷೇತ್ರದಲ್ಲಿ ಒಂದು ಮಾರ್ಗಕೃತಿ ಎಂದು ಭಾವಿಸಲಾಗಿದೆ. ಸಾಮಗಾನ ಅವರ ಮೊದಲ ಕವಿತಾ ಸಂಕಲನ. ದೀಪದ ಹೆಜ್ಜೆ, ತೆರೆದ ಬಾಗಿಲು, ಚಕ್ರಗತಿ ಮುಂತಾಗಿ 13 ಕವನ ಸಂಕಲನ ಹಾಗೂ 27 ಗದ್ಯ ಕೃತಿಗಳನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿದ್ದಾರೆ. ಆಧುನಿಕ ವಿಮರ್ಶೆ ಮತ್ತು ಪ್ರಾಚೀನ ಕಾವ್ಯ ಮೀಮಾಂಸೆ ನಡುವಿನ ಸೇತುವೆಯಂತೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಸಾಹಿತ್ಯ ಸಂಸ್ಥೆಗಳ ರುವಾರಿಯಾಗಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ವಹಿಸಿದ ಪಾತ್ರ ಕನ್ನಡದ ಸಂಸ್ಕೃತಿಯನ್ನು ಬೆಳೆಸಿತು. 15 ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡದ ಅಧ್ಯಯನ ಕೇಂದ್ರದಲ್ಲಿ ನಿರ್ದೇಶಕರಾಗಿ, 3 ವರ್ಷ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅವರ ಸೇವೆ ಸಾರ್ಥಕವೆನಿಸಿದೆ. ಯಾವ ರೀತಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಇತರ ವಿಶ್ವವಿದ್ಯಾಲಯಗಳಿಂದ ಭಿನ್ನವಾಗಿ ರೂಪಿಸಬಹುದು ಅನ್ನುವುದು ಮುಖ್ಯವಾದ ಒಂದು ಪ್ರಶ್ನೆಯಾಗಿ ನನ್ನ ಎದುರು ನಿಲ್ತು. ಅತ್ತ ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರಿನಲ್ಲಿ ಶಾಸನಗಳನ್ನು ಪರಿಷ್ಕಾರ ಮಾಡುವ, ವಿಶ್ವಕೋಶಗಳನ್ನು ತಯಾರು ಮಾಡುವ, ಹೀಗೆ ವಿದ್ವತ್ಪೂರ್ಣವಾದ ಕೆಲಸಗಳಿಗೆ ತನ್ನನ್ನು ಮೀಸಲಾಗಿರಿಸಿಕೊಂಡಿತು. ಮತ್ತೊಂದು ಕಡೆ ಕರ್ನಾಟಕ ವಿಶ್ವವಿದ್ಯಾಲಯ ಶರಣ ಸಾಹಿತ್ಯ ಸಂಪುಟಗಳನ್ನು ಪ್ರಕಟ ಮಾಡುವ, ಪರಿಷ್ಕರಿಸುವ, ಸಂಪಾದಿಸುವ ಕೆಲಸದಲ್ಲಿ ತೊಡಗಿಕೊಡ್ತು. ಆದ ಕಾರಣ ನನ್ನ ಕೆಲಸ ಮುಖ್ಯವಾಗಿ ಸಮಕಾಲೀನ ಸಾಹಿತ್ಯ ವಿಮರ್ಶೆ ಕಡೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಗಮನವನ್ನು ಸೆಳೆಯಬೇಕು ಅನ್ನುವುದು ನನ್ನ ಉದ್ದೇಶವಾಗಿತ್ತು. ಹೀಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಮುಖ್ಯವಾಗಿ ಸಾಹಿತ್ಯ ವಿಮರ್ಶೆಯ ಬೆಳವಣಿಗೆಗೆ ವಹಿಸಿದಂಥ ಪಾತ್ರ ಇವತ್ತು ಚರಿತ್ರೆಯ ಒಂದು ಭಾಗವಾಗಿದೆ. ಹೊಸ ಪೀಳಿಗೆಯ ಹಲವಾರು ಸೃಜನಶೀಲ ಲೇಖಕರು, ವಿಮರ್ಶಕರು, ಚಿಂತಕರ ಗುರುವಾಗಿ ಡಾಕ್ಟರ್ ಜಿ ಎಸ್ ಎಸ್ ರವರು ಕನ್ನಡ ಸಾಹಿತ್ಯವನ್ನು ಕಟ್ಟಿ ಬೆಳೆಸಿದರು. ಡಾಕ್ಟರ್ ಜಿ ಎಸ್ ಎಸ್ ರವರ ಈ ಕೊಡುಗೆಗಳಿಗೆ 10 ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿದೆ. ಎಲ್ಲೋ ಕುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಕುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಈ ಹಾಡು ಹಕ್ಕಿಗೆ ಈಗ ರಾಷ್ಟ್ರಕವಿಯಾಗಿ ಮನ್ನಣೆ ದೊರೆತಿದೆ. ಪ್ರಾಮಾಣಿಕತೆಗೆ, ವಸ್ತುನಿಷ್ಠೆಗೆ ಮತ್ತೊಂದು ಹೆಸರಾದ ಮಹಾನ್ ಲೇಖಕ
ಕನ್ನಡ ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಿದ ಹಿರಿಯ ಸೃಜನಶೀಲರ ಪಂಕ್ತಿಗೆ ಸೇರಿದ್ದಾರೆ. ಅವರನ್ನು ರಾಷ್ಟ್ರಕವಿಯೆಂದು ಗೌರವಿಸಿ ಕರ್ನಾಟಕ ತನ್ನನ್ನೇ ತಾನು ಗೌರವಿಸಿಕೊಂಡಂತಾಗಿದೆ. ವಿಜ್ಞಾನ, ಆಧ್ಯಾತ್ಮ ಹಾಗೂ ಇತರೆ ಮಾಹಿತಿಗಳಿಗಾಗಿ ಮಹೋನ್ನತಿ ಪೇಜ್ ಅನ್ನು ಲೈಕ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ. ಧನ್ಯವಾದ.